ಆಪರೇಷನ್ ಡಾಗ್ ಆಪರೇಷನ್ ರ್ಯಾಟ್ ಆಯ್ತು, ಇದೀಗ ಶುರುವಾಗ್ತಾ ಇದೆ ಆಪರೇಷನ್ ಕ್ಯಾಟ್. ಮಾಡೋ ಕೆಲಸ ಬಿಟ್ಟು ಮತ್ತೇನೋ ಮಾಡಿದ್ರು ಅನ್ನೋ ಹಾಗೆ ಬಿಬಿಎಂಪಿ ಅವರು ನಗರದ ಸಮಸ್ಯೆ ಬಗೆಹರಿಸೋದನ್ನ ಬಿಟ್ಟು ರಾಜಭವನದಲ್ಲಿ ಹೆಚ್ಚಾಗಿರುವ ಬೆಕ್ಕುಗಳ ಹಿಂದೆ ಬಿದ್ದಿದ್ದಾರೆ. ರಾಜಭವನದಲ್ಲಿ ಬೆಕ್ಕುಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳನ್ನು ಹಿಡಿದು ನಿಯಂತ್ರಿಸುವ ಹಾಗೂ ಪುನರ್ವಸತಿ ಕಲ್ಪಿಸುವಂತೆ ರಾಜಭವನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಬಿಬಿಎಂಪಿಯ ಪಶುಪಾಲನಾ ಇಲಾಖೆ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಶೀಘ್ರದಲ್ಲೇ ಬೆಕ್ಕು ಬೇಟೆ ತಂಡ ರಾಜಭವನಕ್ಕೆ ಭೇಟಿ ನೀಡಿ ಕ್ಯಾಟ್ ಆಪರೇಷನ್ ಆರಂಭಿಸಲಿದೆಯಂತೆ. ಬೀದಿ ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಲೆಕ್ಕದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ವು. ಇದೀಗ ಕ್ಯಾಟ್ ಆಪರೇಷನ್ನಲ್ಲೂ ಗೋಲ್ಮಾಲ್ ನಡೆಯುವುದು ಎಂಬ ಗುಮಾನಿ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ನಗರ ಸಮಸ್ಯೆಗಳ ಆಗರವನ್ನೇ ಹೊದ್ದು ಮಲಗಿದೆ. ಗುಂಡಿ ಬಿದ್ದ ರಸ್ತೆಗಳು, ಕಸ ವಿಲೇವಾರಿಯಂತಹ ಮೂಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡುವ ಕೆಲಸ ಬಿಟ್ಟು ಇದೀಗ ಬೆಕ್ಕು ಹಿಡಿತಾ ಇದ್ದಾರೆ. ಇದನ್ನು ನೋಡಿದ್ರೆ ಆಸಾಸ್ಪದ ಎನಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.